ಹಾಗೂ ಜಿಲ್ಲಾಧ್ಯಕ್ಷರಾಗಿರುವಂತಹ ಸುರೇಶ್ ಗೌಡರು ಯಾವ ರೀತಿ ಪರಿಶ್ರಮ ಪಟ್ಟಿದ್ದಾರೆ ಅನ್ನೋದು ಕಾಣಿಸ್ತದೆ. ನಮ್ಮ ಕಾರ್ಯಕರ್ತರೆಲ್ಲರೂ ಬಹಳ ಉತ್ಸಾಹದಿಂದ ಇದ್ದಾರೆ. ಈ ಸರಿ ನಿಶ್ಚಿತವಾಗಿಯೂ ಕೂಡ ಶಿರಾದಲ್ಲಿ ಕಮಲ ಅರಳುತ್ತೆ ಅನ್ನೋ ಭಾವನೆ ನಮ್ಮೆಲ್ಲರಿಗೂ ಬಂದಿದೆ. ನಮ್ಮ ಕಾರಜೋಳ ಸಾಹೇಬರು ಹೇಳಿದಾಗೆ ಸುಮಾರು ಒಂದು ಕನಿಷ್ಠ ಅಂತಂದ್ರೆ ಒಂದು 25,000 ಮತಗಳ ಅಂತರದಿಂದ ಗೆಲ್ತೀವಿ. ಇದೊತ್ತು ಇಡೀ ಶಿರಾದಲ್ಲಿ ಒಂದು ಒಳ್ಳೆ ವಾತಾವರಣ ನಿರ್ಮಾಣ ಆಗಿದೆ. ಯಾಕೆಂದ್ರೆ ಕಾಂಗ್ರೆಸ್ಸಿಗೆ ಓಟ್ ಕೊಟ್ಟರು ಕೂಡ ಉಪಯೋಗ ಇಲ್ಲ, JDSಗೆ ಓಟ್ ಕೊಟ್ಟರು ಉಪಯೋಗ ಇಲ್ಲ. ಇದಕ್ಕೆ ಈ ಸಾರಿ ಒಂದು ಮುಂದಿನ 2.5 ವರ್ಷ ಏನಿದೆ ಅದನ್ನು ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟು ಕಳೆದ 70 ವರ್ಷಗಳಲ್ಲಿ ಕಾಂಗ್ರೆಸ್ ಮತ್ತು JDSನವರು ಯಾವ ಕೆಲಸವನ್ನು ಮಾಡಿಲ್ಲ ಅದನ್ನು ಅಷ್ಟನ್ನು ಕೂಡ ಮಾಡಿಕೊಡ್ತೀವಿ ಅಂತ ಭರವಸೆಯನ್ನು ಕೊಡ್ತಾ ಇರುವಂತಹ BJPಗೆ ಓಟ್ ಕೊಡಬೇಕು, ಅವ್ರಿಗೆ ಒಂದು ಅವಕಾಶನ ಕೊಡಬೇಕು ಅಂತ ಹೇಳಿ ಜನರ ಮನಸ್ಸಿನಲ್ಲೇ ಬಂದುಬಿಟ್ಟಿದೆ. ಹಾಗಿರುವಾಗ ಒಂದು ಒಳ್ಳೆ ವಾತಾವರಣ ನಿರ್ಮಾಣ ಆಗಿರುವಂಥದ್ದು ನಮ್ಮ ಕಣ್ಣು ಮುಂದೆ ಗೋಚರಿಸ್ತಾ ಇದೆ. ನಿಶ್ಚಿತವಾಗಿ ಈ ಚುನಾವಣೆಯನ್ನ ನಮ್ಮ ಅಭ್ಯರ್ಥಿ ಆಗಿರುವಂತಹ ರಾಜೇಶ್ ಗೌಡರು ಗೆಲ್ತಾರೆ. ಶ್ರೀಮಂತ್ ಕಾರ್ಕಳ ಅವರೇ ಅಭ್ಯರ್ಥಿ ರಾಜೇಶ್.